ಕಠಿಣ ಪದಗಳನ್ನ ನೀವು ನಾನೇನು ಹಾಕ್ತಿರ್ಲಿಲ್ಲ ಬೋರ್ಡ್ ಮೇಲೆ ಅಥವಾ ನಾನು ಹೋಮ್ವರ್ಕ್ ಕಳಿಸ್ತೀನಲ್ಲ ಅದನ್ನ ನೀಟಾಗಿ ಅದರಲ್ಲಿ ನೀವೇನು ಮಾಡಬೇಕು ನಕಲು ಕಾಪಿ ಮಾಡಬೇಕು ಆಯ್ತಾ ಒಂದೇ ಪಾಠ ಹಾಗಾದ್ರೆ ಒಂದೇ ಪಾಠ ಓದಕ್ಕೆ ಬೇಜಾರ ಇಲ್ಲ ಇಲ್ಲಲ್ಲ ಅದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿಯನ್ನು ಮಾಡೋಣ ಪಾಠ ಒಂದು ಅದು ಪದ್ಯ ಬಣ್ಣದ ಹಕ್ಕಿ ಹೌದಾ ಹಕ್ಕಿ ನೋಡಿರಲ್ಲ ಹಕ್ಕಿ ಇದರ ಸಮಾನಾರ್ಥಕ ಪದ ಪಕ್ಷಿ ಹೌದಾ ಪಕ್ಷಿ ಈ ಚಿತ್ರದಲ್ಲಿ ಹಲವಾರು ಪಕ್ಷಿಗಳನ್ನು ಕೊಟ್ಟಾರ ಪುಟ ಸಂಖ್ಯೆ 7 ಹೌದಾ ಎಷ್ಟು ಪಕ್ಷಿ ಇರುವಪ್ಪ ಇಲ್ಲಿ 1 2 3 4 5 6 6 ಪಕ್ಷಿಗಳನ್ನು ಕೊಟ್ಟಾರ ಆದರೆ ಅವುಗಳ ಹೆಸರನ್ನು ಕೊಟ್ಟಿಲ್ಲ ಆ 6 ಪಕ್ಷಿಗಳ ಹೆಸರನ್ನು ನೀವು ಏನು ಮಾಡಬೇಕು ಕೆಳಗಡೆ ಕೊಟ್ಟಿರತಕ್ಕಂತಹ ಈ ಖಾಲಿ ಜಾಗದಲ್ಲಿ ಆ ಪಕ್ಷಿಗಳ ಹೆಸರನ್ನು ಬರಿಬೇಕು ನಮ್ಮ ಮಕ್ಕಳು ಜಾಣರು ಈ ಎಲ್ಲ ಪಕ್ಷಿಗಳನ್ನ ಗುರುತಿಸ್ತಾರ ಅಂತ ಅನ್ಕೊಂಡೇನಿ ಯಾರಿಗೂ ಗೊತ್ತಾಗಿಲ್ಲಲ್ಲ ನಾನು ಹೇಳ್ಕೊಂಡು ಹೋಗ್ತೀನಿ ನೀವು ಬರಿತಾ ಹೋಗ್ರಿ ಆಯ್ತಾ ಇದು ನಿಮಗೆ ಮನೆ ಕೆಲಸ ಹೋಮ್ವರ್ಕ್ ಕನ್ನಡದಲ್ಲಿ ಮನೆ ಕೆಲಸ ಅಂತ ಹೇಳ್ತೀವಿ ಮನೆ ಕೆಲಸ ಅಂತ ತಕ್ಷಣ ಮಮ್ಮಿ ಮಾಡ್ತಾರ್ರಿ ಅಂತ ಅನ್ಬೇಡ್ರಿ ಸೊ ಹೋಮ್ವರ್ಕ್ ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕನ್ನಡ ಹೋಮ್ವರ್ಕ್ ಏನಪ್ಪ ಇದು ಏನಿದೆ ಹೆಸರು ಕೆಂಪು ಕೊಕ್ಕಿದೆ ಅದರ ಮೈ ಬಣ್ಣ ಹಸಿರಿದೆ ಎಲ್ಲರೂ ಬಹಳ ಪ್ರೀತಿಯಿಂದ ಅದನ್ನ ಇಷ್ಟಪಡ್ತಾರ ಯಾವ ಪಕ್ಷಿ ಇದು ಗಿಳಿ ಹೌದಾ ಇದು ಬೆಳಗ್ಗೆ ಎದ್ದ ತಕ್ಷಣ ನಾನು ಎಬ್ಸೋದು ಮೇಲೆ ತುರಾಯಿ ಐತಿ ಕೊಕ್ 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 ಅಂತ ಸಪ್ಲ ಮಾಡ್ತೈತಿ ಅಥವಾ ಶಬ್ದನ ಮಾಡ್ತೈತಿ ಹೌದಾ ಕೋಳಿ ಹುಂಜ ಮೇಲೆ ತುರಾಯಿ ಐತಲ್ಲ ಹುಂಜ ಅಂತ ಹೇಳ್ತೀವಿ ಆಮೇಲೆ ನವಿಲು ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಕಾಗೆ ಆಮೇಲೆ ಪಾರಿವಾಳ ಗುಬ್ಬಚ್ಚಿ ಸಣ್ಣ ಪಕ್ಷಿ ಸಣ್ಣ ಜೀವಿ ಗುಬ್ಬಚ್ಚಿ ಹೌದಾ ಈ 6 ಪಕ್ಷಿಗಳ ಹೆಸರನ್ನ ಇಲ್ಲಿ ಕೊಟ್ಟಿರೋ ಖಾಲಿ ಜಾಗದಲ್ಲಿ ಬರಿಬೇಕು ಇದು ಇಂದಿನ ಮನೆ ಕೆಲಸ ಸರಿ ಪಕ್ಷಿಗಳ ಪರಿಚಯ ಆಯ್ತು ಹಾಗಾದ್ರೆ ಬಣ್ಣದ ಹಕ್ಕಿ ಅಂತ ಹೇಳಿ ನಮ್ಮ ಒಬ್ರೇನ್ ಕವಿಗಳು ಈ ಪದ್ಯವನ್ನ ಬರೆದಾರ ಅವರ ಅನಿಸಿಕೆಗಳನ್ನ ತಾಸಾರುಗಳ ಮೂಲಕ ನಮಗಾಗಿ ಬರೆದು ಕೊಟ್ಟಾರ ಅವರು ಯಾರಪ್ಪ ಸಿ ಪ ಕಟ್ಟಿಮನಿ ಸಿ ಪ ಅನ್ನುವಂತ ಸಿ ಪ ಕಟ್ಟಿಮನಿ ಅನ್ನುವಂತಹ ಕವಿಗಳು ನಮಗಾಗಿ ಈ ಒಂದು ಪದ್ಯವನ್ನು ಬರೆದಾರ ಆ ಪದ್ಯವನ್ನ ಹೇಳ್ಕೊಂಡು ಹೋಗ್ತೀನಿ ನೀವು ನನ್ನ ಜೊತೆಗೆ ಹೇಳ್ರಿ ಅಥವಾ ನೀವೇನು ಮಾಡ್ರಿ ಅದನ್ನ ದಾಟಿ ರಾಗವಾಗಿ ಹಾಡಲು ರೂಢಿ ಮಾಡ್ಕೊಳ್ರಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಕವಿಗಳೇನು ಮಾಡಕತ್ತಾರ ಬಾ ಹಕ್ಕಿ ಬಣ್ಣದ ಹಕ್ಕಿ ಬಾ ಹಕ್ಕಿ ಹಾರುವ ಹಕ್ಕಿ ಹಕ್ಕಿ ಹಾರ್ತಾವಲ್ಲ ಅದಕ್ಕಾಗಿ ಬಾ ಬಣ್ಣದ ಹಕ್ಕಿ ಬಾ ಹಾರುವ ಹಕ್ಕಿ ಅಂತ ಅದನ್ನ ವರ್ಣಿಸಕತ್ತಾರ ಗೆಳೆಯರು ಆಡಲು ಆಡಲು ಯಾರು ಇಲ್ಲ ಕಳೆಯುವುದೆಂತು ವೇಳೆಯನ್ನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಈ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದಂತು ವೇಳೆಯನ್ನೆಲ್ಲ ಈ ಅನುಭವ ನಿಮ್ಗೆ ಈಗ ಆಗಿದೆ ಅಂತ ಅನ್ಕೋತೇನೆ ನಾನು ಯಾಕಂದ್ರೆ ಲಾಕ್ಡೌನ್ ಸಮಯದಲ್ಲಿ ಯಾರನ್ನು ಹೊರಗೆ ಬಿಡ್ತಾ ಇರಲಿಲ್ಲ ಮನೇಲಿ ಕೂತು ಕೂತು ಬೇಜಾರಾಗಿ ಹೋಗಿತ್ತು ಹೌದಾ ಅಂತ ಸಮಯದಲ್ಲಿ ಅಂತ ಒಂದು ಮಗು ಏನು ಮಾಡಿದೆ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದಂತು ವೇಳೆಯೇನಿಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ನನಗೂ ನಿನ್ನ ತರ ಹಾಡ ಕಲಿಸು ನಿನ್ನ ತರ ಹಾರ್ಲಿಕ್ಕೆ ಕಲಿಸು ಅಂತ ಈ ಮಗು ಹೇಳಾಗತೈತಿ
ಇಲ್ಲಿ ಮಗು ಅಂದ್ರೆ ಕವಿಗಳು ಆ ತರ ಭಾವನೆಗಳನ್ನು ಇಟ್ಕೊಂಡು ತಾವು ಮಗು ಅಂತ ಅನ್ಕೊಂಡ್ಬಿಟ್ಟು ಏನ್ ಮಾಡ್ರ ಈ ಪದ್ಯವನ್ನ ಬರ್ದಾರ. ಅವರ ಮನಸ್ಸಿನ ಒಂದು ಅನಿಸಿಕೆಗಳು ಈ ನಮ್ಮ ಅಕ್ಷರಗಳ ರೂಪದಲ್ಲಿ ಈ ಪದ್ಯದ ರೂಪದಲ್ಲಿ ಬಂದಿದೆ. ಅವನು ನೀರಿಗೆ ಹೋಗಿ ಹಳು ಅಪ್ಪನು ಪೇಟೆಗೆ ಹೋಗಿ ಹನು. ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು. ನಮ್ಮವ್ವ ನೀರಿಗೆ ಹೋಗಣ, ನಮ್ಮಪ್ಪ ಪೇಟೆಗೆ ಹೋಗಣ, ಅಪ್ಪ ಬರಲಿ ಅವ್ವ ಬರಲಿ ನಿನಗೆ ತಿನ್ನಕ್ಕ ನಾ ಹಣ್ಣು ಕೊಡಿಸ್ತೀನಿ, ನನ್ನ ಜೊತೆಗೆ ಆಡಲ್ ಬಾ. ನಂಗೆ ಒಬ್ಬನಿಗೆ ಕುತ್ಕೊಂಡು ಏನಾಗತ್ತೈತಿ, ಬೇಜಾರಾಗತ್ತೈತಿ, ಸಮಯ ಹೋಗ್ಬೇಕು ಹೆಂಗೆ ಅಂತ ಆ ಮಗು ಏನು ಮಾಡತ್ತೈತಿ, ಪಕ್ಷಿಯನ್ನು ಕರಗತೈತಿ. ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮೆಲ್ಲನೆ ಮೇಲೆ ಹಾರನ್ನು ಹಚ್ಚು. ನೋಡಿ, ನನಗೂ ಎರಡು ರೆಕ್ಕೆನ ಹಚ್ಚು, ನಾನು ನಿನ್ನ ಫ್ರೆಂಡ್ ಆಗ್ಬೇಕಂದ್ರೆ ನನಗೇನು ಮಾಡ್ಬೇಕು, ನೀನು ನನಗೂ ಎರಡು ರೆಕ್ಕೆನ ಹಚ್ಚಬೇಕು. ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು, ಅಣ್ಣ ಪಕ್ಷಿಗೆ ಏನೈತಿ ಬಣ್ಣದ ಗರಿಗಳದಾವಲ್ಲ, ನನಗೂ ಬಣ್ಣದ ಗರಿಗಳನ್ನು ಏನು ಮಾಡು, ಚುಚ್ಚು, ಪುಕ್ಕಗಳನ್ನು ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ಆ ಪಕ್ಷಿಗೆ ನೆತ್ತಿಯ ಮೇಲೆ ಜುಟ್ಟಿರ್ತೈತಲ್ಲ, ತುರಾಯಿ ಅಂತ ಹೇಳ್ತೀವಿ. ಆ ನನಗೂ ಅದನ್ನು ಏನು ಮಾಡ, ನನಗೂ ಹಚ್ಚು, ನಾನು ನಿಂತರ ಆಗ್ಬೇಕಲ್ಲ, ನನಗೂ ಅದನ್ನ ಹಚ್ಚು ಅಂತ. ಮೆಲ್ಲನೆ ಮೇಲೆ ಹಾರಲು ಹಚ್ಚು, ನಾನು ಏನು ಮಾಡ್ಬೇಕು, ನಿಧಾನವಾಗಿ ನಿಂತರ ಹಾರ್ಕೊಂತ ಹೋಗ್ಬೇಕು ಅಂತ ಹೇಳ್ತಾರೆ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ ಹಾರುತ ನಲಿಯುವ ಬಾ. ನಾನು ನೀನು ಇಬ್ರು ಕೂಡಿ ಮುಗ್ಗಿಲಿನ ಕಡೆಗೆ ಹಾರುವ ಬಾ, ನನಗೂ ರೆಕ್ಕೆ ಹಚ್ಚಿದಿ ನಿನಗೂ ರೆಕ್ಕೆ ಅದವ, ನನಗೆ ಪುಕ್ಕ ಚುಚ್ಚಿದಿ, ನಾನು ನೀನು ಇಬ್ರು ಸೇರಿ ಏನು ಮಾಡೋಣ, ನಿಧಾನವಾಗಿ ಮುಗಿಲಿನ ಕಡೆ ನೀ ಹಾರ್ಕೊಂಡು ಹೋಗೋಣ, ಅಲ್ಲಿಂದಿತ್ತ ಇಲ್ಲಿಂದತ್ತ ಆ ಕಡೆಯಿಂದ ಈ ಕಡೆ ಹೋಗೋಣ, ಈ ಕಡೆಯಿಂದ ಆ ಕಡೆ ಹೋಗೋಣ, ಹಾರುತ್ತ ಹಾರುತ್ತ ನಲಿಯುವ ಬಾ. ಇಬ್ರು ಸೇರಿ ನಾವೇನು ಮಾಡೋಣ, ಖುಷಿ ಖುಷಿಯಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿರೋಣ ಅಂತ ಈ ಒಂದು ಪದ್ಯವನ್ನು ಕವಿಗಳು ಬರೆದಾರ. ಆಯ್ತಾ, ಈ ಪದ್ಯವನ್ನು ನೀವೇನು ಮಾಡಬೇಕು, ರಾಗವಾಗಿ ಹಾಡಲು ರೂಢಿ ಮಾಡ್ಕೋಬೇಕು. ಕಂಠಪಾಠಕ್ಕೆ ಅಥವಾ ನಿಮ್ಮ ಮೌಖಿಕ ಪರೀಕ್ಷೆಗೆ ಓರಲ್ಸ್ ಅಂತ ಹೇಳ್ತೀವಲ್ಲ, ಆ ಪರೀಕ್ಷೆ ಟೈಮಲ್ಲಿ ನಿಮಗೆ ಈ ಪದ್ಯವನ್ನು ಕೆಲವೊಂದು ಏನಂತ ಹೇಳ್ತೀವಿ, ಇಲ್ಲಿ ನಾಲ್ಕು ಐದು ಸ್ಟಾಂಜಗಳದಾವಲ್ಲ ಅದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಅದಕ್ಕಾಗಿ ಇದನ್ನು ಏನು ಮಾಡಬೇಕು, ರೂಢಿ ಮಾಡ್ಕೋಬೇಕು. ಹೌದಾ, ಈ ಪದ್ಯದ ಒಂದು ಭಾಗವನ್ನು ಕೇಳ್ಬೋದು, ಅದಕ್ಕಾಗಿ ಇದನ್ನು ರೂಢಿ ಮಾಡಿಕೊಳ್ಳ್ರಿ. ಇದನ್ನು ಯಥಾವತ್ತಾಗಿ ಕನ್ನಡ ಪಠ್ಯ ಫೇರ್ ಬುಕ್ಕಲ್ಲಿ, ಕನ್ನಡ ಪಠ್ಯ ಅಂತ ಹೇಳ್ತೀವಿ, ಕನ್ನಡ ಫೇರ್ ಬುಕ್ಕಲ್ಲಿ ಯಥಾವತ್ತಾಗಿ ಬರೀಬೇಕು. ಹೌದಾ, ಹ್ಞೂ. ಹಾಗಾದ್ರೆ ಕೆಲವು ಪದಗಳ ಅರ್ಥಗಳನ್ನು ನಾನು ಹೇಳ್ಕೊಡ್ತೀನಿ, ಅವುಗಳನ್ನು ನೀಟಾಗಿ ನೀವೇನು ಮಾಡಬೇಕು, ನಿಮ್ಮ ಫೇಸ್ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ಪದಗಳ ಅರ್ಥ ಬೇಳೆ. ಬೇಳೆ ಅಂದ್ರೇನು, ಕಾಲ ಸಮಯ, ಕಾಲ ಸಮಯ ಹಚ್ಚು ಸೇರಿಸು ಅಥವಾ ಅಂಟಿಸು ಪುಚ್ಚ ಪುಚ್ಚ. ಹೌದಾ, ಪುಚ್ಚ ಅಂದ್ರೆ ಏನಪ್ಪ, ಗರಿ ಹಕ್ಕಿ ಗರಿ ಅಥವಾ ಕುಕ್ಕ. ನೆತ್ತಿ, ನೆತ್ತಿ ಅಂತ ಹೇಳ್ತೀವಿ ಯಾವುದನ್ನ, ತಲೆಯ ಮಧ್ಯಭಾಗಕ್ಕೆ ನೆತ್ತಿ ಅಂತ ಹೇಳ್ತೀವಿ. ಹೌದಾ, ತಲೆ ಇದರ ಮಧ್ಯಭಾಗ ನೆತ್ತಿ. ಸರಿ ಮಕ್ಕಳೇ, ಇವು ಹೊಸ ಪದಗಳ ನಿಮ್ಗೆ
ನಿಯತಾವತ್ತಾಗಿ ನಿಮ್ಮ ಕನ್ನಡ ಫೇರ್ ಬುಕ್ ಅಲ್ಲಿ ಪದ್ಯ ಪಾಠ 1 ಬಣ್ಣದ ಹಕ್ಕಿ ಅಂತ ಹೆಡ್ಡಿಂಗ್ ಹಾಕಿಬಿಟ್ಟು ಹಾಕಿ ಪದಗಳ ಅರ್ಥವನ್ನ ಅರ್ಥ ಅಂತ ಹೇಳಿ ಮತ್ತೆ ಸಬ್ ಹೆಡ್ಡಿಂಗ್ ಹಾಕಿಬಿಟ್ಟು ಉಪ ತಲೆ ಬರಹವನ್ನ ಕೊಟ್ಟು ಈ ಪದಗಳನ್ನ ಬರಿಬೇಕು ಆಯ್ತಾ ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಈ ಪದ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರಗಳನ್ನು ಬಿಡಿಸೋಣ ಆಯ್ತಾ ಧನ್ಯವಾದಗಳು।